ನಮಸ್ಕಾರ, ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಮ್ಮ ಪೌರ ಕಾರ್ಮಿಕರು ಯಾರು ಕೆಲಸ ನಿರ್ವಹಿಸಿರ್ತಾರೆ ಅವರಿಗೆ ಬೆಳಿಗ್ಗೆ 5 ಗಂಟೆಗೆ ಎಲ್ಲರೂ ಬರ್ತಾರೆ, ಮತ್ತು 11 ಗಂಟೆವರೆಗೂ ಅವ್ರು ಕೆಲಸ ಮಾಡಿ ಮತ್ತೆ ಫ್ರೆಶ್ ಆಗಿ ಮತ್ತೆ ಮಧ್ಯಾಹ್ನ ಅವ್ರು ಬಂದು ಏನು ಅವ್ರ ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾರೆ. ಅವರಿಗೆ ಬಂದಾಗ ಒಂದು ವಿಶ್ರಾಂತಿ ಗೃಹ ಥರ ಇಲ್ಲಿ ಆರಾಮ್ ಮಾಡಲಿಕ್ಕೆ, ಆಮೇಲೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆ, ಅವರಿಗೆ ಒಂದು ಫ್ರೀಯಾಗಿ ಇರಲಿಕ್ಕೆ ಸರ್ಕಾರದ ವತಿಯಿಂದ ನನ್ನ ಜಿಲ್ಲಾಧಿಕಾರಿಗಳು ಸಹ ಹೇಳಿದರು. ಒಂದು ಅವ್ರಿಗೆ ವಿಶ್ರಾಂತಿ ಗೃಹವನ್ನು ಒಂದು ಆಫೀಸ್ ಪ್ರೆಮಿಸಸಲ್ಲಿ ಅಥವಾ ಬೇರೆ ಎಲ್ಲ ಜಾಗ ಎಲ್ಲಿದೆ ಅಲ್ಲಿ ನೋಡಿ ಮಾಡ್ರಿ ಅಂತ ಹೇಳಿದರು. ಈಗ ನಾವು ಇಲ್ಲಿ ನಮ್ಮ ಹೊಸ ಆಫೀಸ್ ಇದರಲ್ಲಿ ನಮ್ಮದು AW ಚೇಂಬರ್ ಇದನ್ನೇ ಎಲ್ಲ ನಮ್ಮ ಪೌರ ಕಾರ್ಮಿಕರಿಗೆ ಅವರಿಗೆ ಎಲ್ಲ ಇಲ್ಲಿ ವಿಶ್ರಾಂತಿ ಮಾಡಲಿಕ್ಕೆ, ಡ್ರೆಸ್ ಚೇಂಜ್ ಮಾಡಲಿಕ್ಕೆ, ಆರಾಮಾಗಿ ಅವರು ಸ್ವಲ್ಪ ರೆಸ್ಟ್ ತಗೊಳ್ಳಿಕ್ಕೆ ಇದನ್ನು ರೂಮನ್ನು ಅವರಿಗೆ ಎಲ್ಲರಿಗೂ ಮಾಡಿಕೊಟ್ಟಿವಿ. ಎಲ್ಲರೂ ಪೌರ ಕಾರ್ಮಿಕರು ಇದನ್ನು ಉಪಯೋಗ ಮಾಡ್ಕೋಬೇಕು. ಆಮೇಲೆ ಇನ್ನು ಏನಾದರೂ ಇಲ್ಲಿ ಎಲೆಕ್ಟ್ರಿಕಲ್ಲು ವಾಟರ್ ಸಪ್ಲೈ ಏನಾದರೂ ಸಂಬಂಧಪಟ್ಟಾಗ ಎಲ್ಲರೂ ರೆಡಿ ಮಾಡಿಸಿದ್ದಾರೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಒಂದು ವೇಳೆ ಏನಾದರೂ ಇಲ್ಲಿ ಸಮಸ್ಯೆ ಇದ್ದರೆ ಇಮಿಡಿಯೇಟಾಗಿ ನನ್ನ ಗಮನಕ್ಕೆ ತಂದರೆ ಅದನ್ನು ಸಹ ನಾನು ಮಾಡಿಸ್ಕೊಟ್ಟೆ. ಟೋಟಲಿ ಈಗ ನಮ್ಮಲ್ಲಿ ಸೆಲೆಕ್ಷನ್ ಆಗಿರೋದು ಎಷ್ಟು ಜನ? 43 ಜನ. ಅಂದ್ರೆ ಮೊದಲೇ ಕೆಲಸ 12 ವರ್ಷ ಮಾಡಿ ಮೇಲ್ಪಟ್ಟು ಮಾಡಿದ್ರು ಅಂತ ಅವರು. ವಯಸ್ಸಿನ ಮೇಲೆ, ಸೀನಿಯರಿಟಿ ಮೇಲೆ, ವಯಸ್ಸಿನ ಮೇಲೆ ಬರುತ್ತೆ. ಈಗ ಫಸ್ಟ್ ಟರ್ಮ್ ಆಗಿ ಇದನ್ನು ಕಾಯಮಾತಿ ಗೊಳಿಸಿದ್ದಾರೆ, ಮತ್ತೆ ನೆಕ್ಸ್ಟ್ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ. ನಮ್ಮಲ್ಲಿ ಈಗ ಕಾರ್ಮಿಕ ಇದು ದೊಡ್ಡ ನಗರಸಭೆ, ಈಗ ನಮ್ಮಲ್ಲಿ ಆಸ್ ಪರ್ DPR ಪ್ರಕಾರ ನಮ್ಮಲ್ಲಿ 163 ಇರಬೇಕು, ಅಂತದ್ದು 140 ಇದೆ. ಇನ್ನ ಒಂದು 30 ಜನ ಕಡಿಮೆ ಇದ್ದಾರೆ. ಆಮೇಲೆ ಇದೆ ಏನು ಏನಾಗ್ತಾ ಇದೆ, ಸಿಟಿ ದೊಡ್ಡದಾಗುತ್ತೆ. ಈಗ ಬಹಳಷ್ಟು ಸ್ಟ್ಯಾಂಡ್ ಬೈ ಇರಲ್ಲ ಸರ್, ಈಗ 160 140 ಮಿನಿಮಮ್ 30% ಬೇರೆ ಬೇರೆ ಕಾರಣದಿಂದ ಗೈರಾಜರ್ ಆಗ್ತಾರೆ, ಆಮೇಲೆ ಬೇರೆ ಅದಕ್ಕೆ ನಿಯೋಜನೆ ಆಗ್ತದೆ ಕೆಲಸಕ್ಕೆ. ಹಂಗ ಲೆಕ್ಕ ನೋಡಿದ್ರಪ್ಪ ಅಂದ್ರೆ ಪೂರ್ಣ ಪ್ರಮಾಣ ಅಲ್ಲ ಅಲ್ಲ. ನಿಮಗೆ ಅದಕ್ಕೆ ನಾವೇನ್ ಮಾಡಿದೀವಿ, ಕಾಂಪೋನೆಂಟ್ ವೈಸ್ ಅಂದ್ರೆ ರೋಡ್ ಸ್ವೀಪಿಂಗ್ ಸಪ್ರೇಟ್, ಆಮೇಲೆ ಡ್ರೈನ್ ಶೀಲ್ಡ್ ತೆಗಲಿಕ್ಕೆ ಸಪ್ರೇಟ್, ಈ ಡೋರ್ ಟು ಡೋರ್ ಕಲೆಕ್ಷನ್ ಹೋಗ್ತಾರಲ್ಲ ಮನೆ ಮನೆಗೆ, ಅವ್ರದ್ದೇ ಸಪ್ರೇಟ್ ಆಗಿ ಒಂದು ಬ್ಯಾಚ್ ತರ ಮಾಡಿ ಈಗ ಒಂದು ಪ್ಲಾನ್ ಮಾಡಿದ್ವಿ. ಅದ್ರ ಪ್ರಕಾರ ಒಂದು ಕೆಲಸ ತಗೊಳ್ಳಿಕ್ಕೆ ಒಂದು ಇದಾಗುತ್ತೆ, ಫ್ರೀ ಆಗುತ್ತೆ. ಪೌರಾಯುಕ್ತರು ಇವತ್ತು ಪೌರ ಕಾರ್ಮಿಕರ ವಿಶ್ರಾಂತಿ ಗೃಹವನ್ನು ಪ್ರಾರಂಭ ಮಾಡಿದ್ದಾರೆ, ಉದ್ಘಾಟನೆ ಮಾಡಿದ್ದಾರೆ. ಇದು ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಥಮ. ಮೊನ್ನೆ IPD ಸಾಲಪ್ಪನವರ ವರದಿ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಮೊನ್ನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ವಿಜಿಲೆನ್ಸ್ ಕಮಿಟಿ ಅಂತೇಳಿ ಪೌರ ಕಾರ್ಮಿಕರ ಪುನರ್ವಸತಿ ನೇಮಕ ನಿಷೇಧ ಮತ್ತು ಇತರೆ ಒಳಗೊಂಡಂತೆ ಒಂದು ಸಮಿತಿ ಇರ್ತದೆ. ಆ ಸಮಿತಿಯಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳು ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಪೌರ ಕಾರ್ಮಿಕರ ವಿಶ್ರಾಂತಿ ಗೃಹ ಆಗಲೇಬೇಕು, ಈಗಾಗಲೇ ನಾನು ಗದಗಿನಲ್ಲಿದ್ದಾಗ ಮಾಡಿದ್ದೀನಿ ಚೆನ್ನಾಗಿ, ಇಲ್ಲಿ ಮಾಡ್ರ ಅನ್ನುವಂಥ ಸೂಚನೆಯನ್ನು ಆ ಸಭೆಯಲ್ಲಿ ಕೊಟ್ಟಿದ್ದರು.
ಆ ಸೂಚನೆಯ ಮೇರೆಗೆ ಇಲ್ಲಿ ಗಂಗಾವತಿಯಲ್ಲಿ ಕೂಡ ಒಂದು 27-30 ಲಕ್ಷ ರೂಪಾಯಿಯನ್ನು ಸಾವಿರ ಈಗಾಗಲೇ ರಿಸರ್ವ್ ಇಟ್ಟು ಮನ್ನ ಜಿಲ್ಲಾಧಿಕಾರಿಗಳ ಅನುಮೋದನೆ ಕಳಿಸಿದ್ದಾರೆ. ಯಾವ ಕಾರಣಕ್ಕೆ ಅಂದರೆ ಪೌರ ಕಾರ್ಮಿಕರಿಗೆ ವಿಶ್ರಾಂತಿ ಗೃಹಕ್ಕಾಗಿ ವಿಶ್ರಾಂತಿ ಗೃಹ ಸಾವಿರ ಹೇಳ್ದಂಗೆ ಬೆಳಗ್ಗೆ 5 ಗಂಟೆಗೆ 5:30 ಅಟೆಂಡೆನ್ಸ್ ಇರ್ತದೆ. ಅಲ್ಲಿಂದ ಎದ್ದು ಬರುವಾಗ ಅವರ ದೇಹಬಾಧೆಗಳನ್ನು ತೀರಿಸಿಕೊಳ್ಳುವಂಥದ್ದಾಗಲಿ ಸಮವಸ್ತ್ರಗಳನ್ನು ಬದಲಿಸಿಕೊಳ್ಳುವಂಥದ್ದಾಗಲಿ ಇದು ಪ್ರಕ್ರಿಯೆ ನಡೆಯಲ್ಲ. ಹೆಚ್ಚನೆಚ್ಚಾಗಿ ನಮ್ಮ ಮಹಿಳಾ ಪೌರ ಕಾರ್ಮಿಕರಿಗೂ ತೊಂದರೆ ಆಗ್ತದೆ. ಆ ಉದ್ದೇಶಕ್ಕಾಗಿ ಉತ್ತಮ ಶೌಚಾಲಯ ಮತ್ತು ಸ್ನಾನವನ್ನು ಒಳಗೊಂಡಂತೆ ಆಗುತ್ತೆ. ಒಂದು ಅದು ಆಗೋದಕ್ಕಿಂತ ಪೂರ್ವದಲ್ಲಿ ಸರ್ ಇದೊಂದು ಕೊಠಡಿ ಖಾಲಿ ಇದೆ ನಮಗೆ ಮಾಡಿಕೊಡ್ರಿ ಅಂತೇಳಿ ನಾವು ಮನವಿ ಮಾಡಿಕೊಂಡಾಗ ಪೌರ ಕಾರ್ಮಿಕರಿಗೆ ತಕ್ಷಣವೇ ಒಂದು ಆದೇಶವನ್ನು ಹೊರಡಿಸಿ ತಾತ್ಕಾಲಿಕ ಇದು ನೀವು ಇಲ್ಲಿರ್ರಿ, ಇದ್ರ ಬಗ್ಗೆ ಅವೇರ್ನೆಸ್ಸೂ ಬರುತ್ತೆ ಪೌರ ಕಾರ್ಮಿಕರಿಗೆ. ಸಂಜೆ ಮತ್ತು ಇತರ ಸಮಯದಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ಮಾಡಿಸ್ರಿ, ಇದು ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸ್ರಿ ಅನ್ನುವಂಥ ಸೂಚನೆಯನ್ನು ಕೊಟ್ಟು ಇವತ್ತು ನಮಗೆ ನಮ್ಮ ಪೌರ ಕಾರ್ಮಿಕರಿಗೆ ಈ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಿ ಎಲ್ಲರಿಗೆ ಹಾರೈಸಿದ್ದಾರೆ.